ಮದುವೆಗೆ ಗಾಳ ಹಾಕಿದ್ದಾರ ಮಮತಾ ದೀದಿ. ಪ್ರಶಾಂತ್ ಕಿಶೋರ್ ಅವರಿಗೆ ಆ ಒಂದು ಭೇಟಿ ಈಡೇರಲಿಲ್ಲಬೇಕೆ? ಜೆ ಡಿ ಎಸ್ ಜೊತೆ ಮೈತ್ರಿಯೋ ಸಿದ್ದರಾಮಯ್ಯ ಅವರ ಬಿ ಟೀಮು? ಸಿದ್ದು ಆಪ್ತ ಕೊಟ್ಟ ಸುಳಿವು ಅರ್ಧ ಸತ್ಯವೇ? ಏನಿದು ದೀದಿ ಸಿದ್ದು ಮತ್ತು ಬಿ ಎಸ್ ವೈ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಇದೊಂದು ಪೇಪರ್ ಕಟಿಂಗನ್ನು ಸೂಕ್ಷ್ಮವಾಗಿ ನೋಡಿ, ಯಾಕಂದರೆ ಚುನಾವಣಾ ಚಾಣಕ್ಯ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿಯವರ ದಿಗ್ವಿಜಯಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಪ್ರಶಾಂತ್ ಕಿಶೋರ್ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಪಶ್ಚಿಮ ಬಂಗಾಳದಲ್ಲಿ ಕೂತು ಕರ್ನಾಟಕದ ರಾಜಕೀಯ ವಲಯದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿರ್ತಕ್ಕಂತಹ ಅತೃಪ್ತರ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದಿದ್ದಾರೆ. ಆ ಅತೃಪ್ತರನ್ನು ಭೇಟಿ ಮಾಡುವ ಮೂಲಕ, ಅವರನ್ನು ಸೆಳೆಯುವ ಮೂಲಕ ಗೋವಾದ ಬಳಿಕ ಕರ್ನಾಟಕದಲ್ಲೂ ಕೂಡ ಟಿ ಎಂ ಸಿಯ ಧ್ವಜವನ್ನು ಹಾರಿಸುವ ಲೆಕ್ಕಾಚಾರದಲ್ಲಿದೆ ಪ್ರಶಾಂತ್ ಕಿಶೋರ್ ಅವರ ಈ ನಡೆ. ವಿಶೇಷ ಅಂದರೆ ಇಂಥದ್ದೇ ಒಂದು ಸುಳಿವನ್ನು, ಇಂಥದ್ದೇ ಒಂದು ಭವಿಷ್ಯವನ್ನು ಕರ್ನಾಟಕ ಸ್ಟುಡಿಯೋ ಸೆಪ್ಟೆಂಬರ್ 21ನೇ ತಾರೀಕು ನೀಡಿತ್ತು. ಅದು ಕೂಡ ಬಿ ಎಸ್ ವೈ ಟಿ ಎಂ ಸಿ ಅನ್ನುವಂತಹ ಸ್ಟೋರಿಯಲ್ಲಿ ಈ ಒಂದು ಸಂಗತಿಯನ್ನು, ಈ ಒಂದು ಭವಿಷ್ಯವನ್ನು ನೋಡಿದಿತ್ತು. ಯಾಕಂದರೆ ಸೆಪ್ಟೆಂಬರ್ 20ನೇ ತಾರೀಕು ದಾವಣಗೆರೆಯಲ್ಲಿ ನಡೆದಂತಹ ಬಿ ಜೆ ಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಮೋದಿ ಅಲೆ ಅನ್ನೋ ಭ್ರಮೆಯಲ್ಲಿ ನಾವು ಇರೋದು ಬೇಡ ಅಂತ ಹೇಳಿದರು. ಆ ಮಾತು ಬಿ ಜೆ ಪಿ ವಲಯದಲ್ಲಿ ಬಹುದೊಡ್ಡ ಸಂಚಲನವನ್ನು ಸೃಷ್ಟಿಸಿತ್ತು. ಯಾಕಂದರೆ ಜುಲೈ 26ನೇ ತಾರೀಕು ಬಿ ಎಸ್ ವೈ ಅವರು ಕಣ್ಣೀರಾಕೊಂಡು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೆಳಗಿಳಿದ ಮೇಲೆ ಇಂಥದ್ದೊಂದು ಹೇಳಿಕೆ ಕೊಟ್ಟು ಮೋದಿ ಮತ್ತು ಅಮಿತ್ ಶಾರನ್ನು ಗೊಂದಲಕ್ಕೀಡು ಮಾಡಿದರು, ಶಾಕ್ಗೆ ಗುರಿ ಮಾಡಿದರು. ಸದ್ಯ ಯಡಿಯೂರಪ್ಪ ಅವರನ್ನೇ ಪ್ರಶಾಂತ್ ಕಿಶೋರ್ ಅವರು ಯಾಕೆ ಭೇಟಿ ಮಾಡೋಕ್ಕೆ ಬಂದಿದ್ದಾರೆ ಅನ್ನುವಂಥ ಅನುಮಾನ ಎದ್ದಿದೆ. ಅಂದರೆ ಕನ್ನಡಪ್ರಭ ಪತ್ರಿಕೆಯ ವರದಿಯನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಅಲ್ಲಿ ಒಂದು ಸಾಲಿದೆ, ಪ್ರಶಾಂತ್ ಕಿಶೋರ್ ಅವರು ಲಿಂಗಾಯತ ನಾಯಕರನ್ನು ಭೇಟಿ ಮಾಡೋಕ್ಕೆ ಬಂದಿದ್ರು, ಆ ಭೇಟಿ ಈ ಸಲ ಸಾಧ್ಯವಾಗಲಿಲ್ಲ ಅನ್ನುವಂತಹ ಸಾಲಿದೆ. ಅದರರ್ಥ ರಾಜ್ಯದ ಅತೃಪ್ತರ ಲಿಸ್ಟ್ನಲ್ಲಿ ಯಾರಾದರೂ ಮೊದಲ ಸ್ಥಾನದಲ್ಲಿದ್ದರೆ ಅದು ಬಿ ಎಸ್ ಯಡಿಯೂರಪ್ಪ ಅವರು, ಅದರಲ್ಲೂ ಬಹುಮುಖ್ಯವಾಗಿ ಲಿಂಗಾಯತ ನಾಯಕ ಅಂದರೆ ಅದು ಯಡಿಯೂರಪ್ಪ ಅವರೇ. ಈ ಕಾರಣಕ್ಕೋಸ್ಕರನೇ ಪ್ರಶಾಂತ್ ಕಿಶೋರ್ ಅವರು ಏನಾದ್ರೂ, ಅಂದರೆ ಮಮತಾ ಬ್ಯಾನರ್ಜಿ ಏನಾದ್ರೂ ಬಿ ಎಸ್ ವೈ ಅವರಿಗೆ ಗಾಳ ಹಾಕ್ತಿದ್ದಾರೆ. ಯಾಕಂದರೆ ಮೋದಿ ಮತ್ತು ಅಮಿತ್ ಶಾರ ಕಾರಣಕ್ಕೋಸ್ಕರ ಸಿ ಎಂ ಸ್ಥಾನವನ್ನು ಕಳೆದುಕೊಂಡಿರ್ತಕ್ಕಂತಹ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಗಾಳ ಹಾಕಿದ್ರೆ, ಯಾಕಂದರೆ ಎರಡಂಕಿಯ ಪಕ್ಷವನ್ನು ಗದ್ದುಗೆಗೆ ತಂದು ಕೂರಿಸಿದ ಖ್ಯಾತಿ ಮತ್ತು ತಾಕತ್ತು ಯಡಿಯೂರಪ್ಪ ಅವರಿಗೆ ಸಲ್ಲಬೇಕು, ಹೆಗ್ಗಳಿಕೆ ಕೂಡ ಯಡಿಯೂರಪ್ಪ ಅವರಿಗೆ ಸಲ್ಲಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಮೇಘಾಲಯದಂಥ ಮೇಘಾಲಯದಲ್ಲಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲದ ಟಿ ಎಂ ಸಿ ಆಪರೇಷನ್ ಮಾಡುವ ಮೂಲಕ 12ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರನ್ನು ಸೆಳೆಯುವ ಮೂಲಕ ಮೇಘಾಲಯದ ಅಧಿಕೃತ ವಿಪಕ್ಷವಾಗಿ ಟಿ ಎಂ ಸಿ ಕೂತಿದೆ. ಅಂಥ ಒಂದು ಗೇಮನ್ನು, ಕ್ಷಿಪ್ರಕ್ರಾಂತಿಯನ್ನು ರಾಜ್ಯದಲ್ಲಿ ಮಾಡೋಕ್ಕಾಗಿದ್ರೂ ಕೂಡ ಒಂದಷ್ಟು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಶಾಸಕರನ್ನು ಸೆಳೆಯುವ ಮೂಲಕ ಅಲ್ಟರ್ನೇಟಿವ್ ಆಗಿ, ಅಂದರೆ ಜೆ ಡಿ ಎಸ್ಗೆ ಸಮಾನವಾದಂತಹ ಒಂದು ಟೀಮನ್ನು ರೆಡಿ ಮಾಡೋದಕ್ಕೆ ಟಿ ಎಂ ಸಿ ಸಾಕಷ್ಟು ಶ್ರಮ ವಹಿಸಬಹುದು. ಅದಕ್ಕೆ ಆದ ಸಂಪನ್ಮೂಲ ಕೂಡ ಟಿ ಎಂ ಸಿ ಬಳಿ ಇದೆ. ಈ ಕಾರಣಕ್ಕೋಸ್ಕರನೇ ಇಂಥದ್ದೊಂದು ಲೆಕ್ಕಾಚಾರಕ್ಕೆ ನೋಡಿದ್ರೆ ಕಿಮ್ಮನೆ ರತ್ನಾಕರ್ ಅವರು ಇತ್ತೀಚೆಗೆ ಕೊಟ್ಟಂತಹ ಒಂದು ಸುಳಿವು ಒಂದು ಆಧಾರವಾಗಿ, ಒಂದು ಸಾಕ್ಷಿಯಾಗಿ ಕಾಣುತ್ತೆ. ಯಾಕಂದ್ರೆ ಅರ್ಧ ಸತ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ಕಿಮ್ಮನೆ ರತ್ನಾಕರ್ ಅವರು ಇತ್ತೀಚೆಗೆ ಯಡಿಯೂರಪ್ಪ ಅವರು ಮತ್ತೆ ಕೆ ಜೆ ಪಿಗೆ ಪುನರ್ಜೀವ ನೀಡುತ್ತಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಒಂದು ವೇಳೆ ಕೆ ಜೆ ಪಿ ಅಂತ ಕೆ ಜೆ ಪಿಯನ್ನು ಮತ್ತೆ ಎಳ್ಕೊಂಡು ಅದನ್ನು ಮತ್ತೆ ಕಟ್ಟುವಂತಹ ಸಾಹಸಕ್ಕೆ ಯಡಿಯೂರಪ್ಪ ಅವರು ಈಗ ಹೋಗೋಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೇನೆ ಟಿ ಎಂ ಸಿ ಅಂತ ಟಿ ಎಂ ಸಿಗೆ ಏನಾದ್ರೂ ಯಡಿಯೂರಪ್ಪ ಅವರು ಸೇರಿದ್ರೆ ಅವರಿಗೆ ಸಂಪನ್ಮೂಲ ಕೂಡ ಹೊರಗಿನಿಂದ ಬರುತ್ತೆ, ಮತ್ತು ಒಂದಷ್ಟು ವರ್ಚಸ್ಸು ಇರತಕ್ಕಂತಹ ಮಮತಾ ದೀದಿಯವರು ಕೂಡ ಬರ್ತಾರೆ. ಇದರ ಜೊತೆಯಲ್ಲಿ ಸುಲಭವಾಗಿ ಒಂದು ಪಕ್ಷವನ್ನು ಕನಿಷ್ಠ 20 ಸ್ಥಾನಗಳಿಗೆ ಎಳೆದುಕೊಂಡು ಹೋಗುವಂತಹ ತಾಕತ್ತು ಯಡಿಯೂರಪ್ಪ ಅವರಿಗೆ ಟಿ ಎಂ ಸಿ ಮೂಲಕ ಸಿಗಬಹುದು. ಸ್ವತಂತ್ರವಾಗಿ ಪಕ್ಷ ಕಟ್ಟಿದ್ರೆ ಮತ್ತೆ ಹೊಸ ಹೊಣೆ, ಹೊಸ ಜವಾಬ್ದಾರಿ ಮತ್ತು ರಾಜ್ಯ ಪ್ರವಾಸ ಇವೆಲ್ಲವೂ ಕೂಡ ಯಡಿಯೂರಪ್ಪ ಅವರಿಗೆ ದೊಡ್ಡ ಸಾಹಸವಾಗಿ ಕಾಣಬಹುದು. ಆದರೆ ಟಿ ಎಂ ಸಿಗೆ ಸೇರಿದ್ರೆ ಅಂಥದ್ದೊಂದು ದೊಡ್ಡ ಸಾಹಸದ ಅಗತ್ಯ ಇರಲ್ಲ. ಯಾಕಂದರೆ ಗೆಲ್ಲುವಂಥ ನಾಯಕರನ್ನು ಆಪರೇಷನ್ ಮೂಲಕ ಸೆಳ್ಕೊಂಬಂದು ಟಿ ಎಂ ಸಿಯಲ್ಲಿ ಸೇರಿಸ್ಕೊಳ್ಬಹುದು. ಯಾಕಂದರೆ ಸಾರೆಕೊಪ್ಪ ಬಂಗಾರಪ್ಪ ಅವರು ಇದೇ ರೀತಿಯಲ್ಲೇ ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿಗೆ ಸೇರಿ ಸಮಾಜವಾದಿ ಪಾರ್ಟಿಯ ಮೂಲಕ ಸಂಸದರಾಗಿಯೂ ಕೂಡ ಶಿವಮೊಗ್ಗದಿಂದ ಆಯ್ಕೆಯಾಗಿದ್ದರು. ಅಂಥದ್ದೇ ಒಂದು ಕಸರತ್ತನ್ನು ಏನಾದರೂ ಯಡಿಯೂರಪ್ಪ ಅವರು ಮಾಡ್ತಿದ್ದಾರಾ, ಅದು ದೀದಿಯವರ ಆಹ್ವಾನದ ಮೇಲೆಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಜೆ ಡಿ ಎಸ್ ಪಕ್ಷಕ್ಕೇನಾದ್ರೂ ಟಿ ಎಂ ಸಿ ಟಕ್ಕರ್ ಕೊಡುತ್ತಾ ಅಥವಾ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತಾ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ನಡೀತಿದ್ದಾವೆ. ಹೇಳಿ ಕೇಳಿ ರಾಜ್ಯದ ಮಟ್ಟಿಗೆ ಕಿಂಗ್ ಮೇಕರ್ ಆಗಿರ್ತಕ್ಕಂತಹ ಜೆ ಡಿ ಎಸ್ ಪಕ್ಷಕ್ಕೆ ಟಿ ಎಂ ಸಿ ಟಕ್ಕರ್ ಕೊಟ್ಟರೂ ಕೊಡಬಹುದು. ಯಾಕಂದರೆ ಅಂದರೆ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರುತ್ತೆ. ಇಂಥ ಲೆಕ್ಕಾಚಾರದಲ್ಲಿ ಮತ್ತೊಂದು ಲೆಕ್ಕಾಚಾರದಲ್ಲಿ ನೋಡೋದಾದರೆ ಟಿ ಎಂ ಸಿ ಸಿದ್ದರಾಮಯ್ಯ ಅವರ ಅಥವಾ ಕಾಂಗ್ರೆಸ್ ಪಕ್ಷದ ಬಿ ಟೀಮ್ ಆಗಬಹುದಾ?
ಯಾಕಂದರೆ ರಾಜ್ಯದಲ್ಲಿ ಮೊದಲು ನೆಲೆಯೂರುವ ಪ್ಲಾನನ್ನು ಅಷ್ಟೇ ಟಿ ಎಂ ಸಿ ಹೊಂದಿರೋದ್ರಿಂದ ಅವರು ಯಾರ ಜೊತೆ ಹೋದ್ರೇನು, ಮುಂದಿನ ದಿನಮಾನಗಳಲ್ಲಿ ಆಟ ಆಡೋಣ ಅನ್ನುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರ ಬಿ ಟೀಮ್ ಆಗಬಹುದು. ಯಾಕಂದರೆ ಈಗ ಸದ್ಯದ ಮಟ್ಟಿಗೆ ಬಿ ಜೆ ಪಿಯ ಬಿ ಟೀಮ್ ಅಂದರೆ ಅದು ಜೆ ಡಿ ಎಸ್ ಅಂತಿದ್ದಾರೆ. ಕಾಂಗ್ರೆಸ್ನ ಬಿ ಟೀಮ್ ಒಂದು ಬೇಕಲ್ಲ, ಆ ಕಾರಣಕ್ಕೋಸ್ಕರನೇ ಟಿ ಎಂ ಸಿ ಕಾಂಗ್ರೆಸ್ ಪಕ್ಷದ ಅಥವಾ ಸಿದ್ದರಾಮಯ್ಯ ಅವರ ಪಕ್ಷದ ಬಿ ಟೀಮ್ ಆಗಬಹುದು. ಮತ್ತೊಂದು ಲೆಕ್ಕಾಚಾರದಲ್ಲಿ ನೋಡೋದಾದರೆ ಸಿದ್ದರಾಮಯ್ಯ ಮತ್ತು ಬಿ ಎಸ್ ವೈ ಅವರು ಒಂದಾಗುವ ಮೂಲಕ ಅವರ ಒಳ ಒಪ್ಪಂದಗಳ ಲೆಕ್ಕಾಚಾರದ ಮೂಲಕ ಇವತ್ತು ದೀದಿಯವರೇನಾದರೂ ಕರ್ನಾಟಕಕ್ಕೆ ಬಂದಿದ್ದಾರಾ? ಬಿ ಎಸ್ ವೈ ಮತ್ತು ದೀದಿಯ ಈ ರಾಜಕೀಯ ವ್ಯವಹಾರವನ್ನು ಕುದುರಿಸಿರುವವರೇ ಸಿದ್ದು ಅನ್ನುವ ಸಂಶಯವನ್ನು ಕೂಡ ಇಲ್ಲಿ ನಾವು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಸಿದ್ದರಾಮಯ್ಯ ಮತ್ತು ಬಿ ಎಸ್ ವೈ ಅವರ ನಡುವಿನ ಒಳ ಒಪ್ಪಂದದ ಆಟ ಯಾವ್ಯಾವ ಕ್ಷೇತ್ರಗಳಲ್ಲಿ ಹೇಗೇಗೆ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸದ್ಯ ಪರಿಷತ್ ಚುನಾವಣೆಯಲ್ಲೂ ಕೂಡ ಅಂಥದ್ದೇ ಲೆಕ್ಕಾಚಾರಗಳು ನಡೀತಿವೆ ಅನ್ನುವಂಥದ್ದನ್ನು ಎಚ್ ಡಿ ಕೆ ಅವರು ಆರೋಪಿಸ್ತಲೇ ಇದ್ದಾರೆ. ಈ ಲೆಕ್ಕಾಚಾರದಡಿಯಲ್ಲಿ ಯಡಿಯೂರಪ್ಪ ಅವರು ಟಿ ಎಂ ಸಿ ಸೇರಿದ್ರೆ ಹೇಗಿರ್ತಾರೆ? ಸಿದ್ದು ಮತ್ತು ಬಿ ಎಸ್ ವೈ ಅವರ ಈ ಆಟಕ್ಕೆ ಎಚ್ ಡಿ ಡಿ ಕೂಡ ಸೈಲೆಂಟ್ ಆಗಿದ್ದಾರೆ. ಯಡಿಯೂರಪ್ಪ ಅವರು ನಿಜಕ್ಕೂ ಕೆ ಜೆ ಪಿ ಕಟ್ಟಬೇಕಾ ಅಥವಾ ಟಿ ಎಂ ಸಿ ಸೇರಬೇಕಾ? ಟಿ ಎಂ ಸಿ ಕರ್ನಾಟಕದ ಕಾಂಗ್ರೆಸ್ನ ಬಿ ಟೀಮ್ ಆಗುತ್ತಾ ಅಥವಾ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.